ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್, ನೀವು ನೋಡ್ತಾ ಇದ್ದೀರಾ ಶಂಕರ್ SFD. ಮತ್ತು ಬ್ಲೌಸ್ಗಳೆಲ್ಲ ತೋರಿಸಿದ್ದೀನಿ, ಬಟ್ ತುಂಬ ಜನ ಹೆಮ್ಮಿಂಗ್ ಮಾಡೋದನ್ನು ಕಲಿಯುವಂಥ ಆಸೆ ಇರ್ತದೆ. ಹಾಗಾಗಿಬಿಟ್ಟು ಹೆಮ್ಮಿಂಗ್ ಮಾಡೋದನ್ನು ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಾಮೂಲಿ ಇದು ಬ್ಲೌಸೆಲ್ಲ ರೆಡಿಯಾಗಿದೆ, ಇವಾಗ ಕೈಗೆ ಹೇಗೆ ಹೆಮ್ಮಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀನು ಹೆಮ್ಮಿಂಗ್ ನೀಡ್ಲು ಬಂದುಬಿಟ್ಟು ಇದು 6 ನಂಬರ್ ನೀಡ್ಲು, ಓಕೆಲ್ವಾ? ಇದು 6 ನಂಬರ್ ನೀಡ್ಲು. ನಾನು ದಾರ 2 ದಾರ ತಗೊಂಡು 2 ದಾರ ಒಟ್ಟಿಗೆ ಸುದಿಗೆ ಜಾಯಿಂಟ್ ತಗೊಂಡಿದ್ದೀನಿ, ಓಕೆಲ್ವಾ? ಈ ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡು ನಾವು ಸುಮ್ಮನೆ ಹಿಂಗೆ ಪುಷ್ ಮಾಡಿದ್ರೆ ಸಾಕು, ನೋಡಿ ನೀರೆಲ್ಲ ರೌಂಡ್ ಆಗುತ್ತೆ, ಕರೆಕ್ಟಾಗಿ ಇದಾಗುತ್ತೆ, ಆಯ್ತಲ್ವಾ? ಇವಾಗ ಈ ಥರ ಗಂಟಾಗುತ್ತೆ ಕೊನೆ ಎಂಡಲ್ಲಿ, ಓಕೆ? ಇವಾಗ ನಾವು ನೋಡಿ, ಫಸ್ಟ್ ಇಲ್ಲಿ ನಾವು ಎಕ್ಸ್ಟ್ರಾ ಸ್ಟಿಚ್ಗಳೆಲ್ಲ ಹಾಕಿರ್ತೀವಿ, ಓಕೆ ಅಲ್ವಾ? ಎಕ್ಸ್ಟ್ರಾ ಸ್ಟಿಚ್ಗಳು ಇವಾಗ ಸಪೋಸ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಒಂದು ಲೇಯರಲ್ಲಿ ಒಂದು ಪೀಸ್ ಮಾತ್ರ ತೊಗೊಂಡಿರ್ಬೇಕು, ಓಕೆ ಅಲ್ವಾ? ಮತ್ತು ಇಲ್ಲಿಂದ ಇಲ್ಲ, ಆಯ್ತಲ್ವಾ? ಇವಾಗ ನಾವು ಸ್ಲೀವ್ ಹಿಂಗೆ ಓಪನ್ ಮಾಡಿಬಿಟ್ಟು ಸ್ಲೀವ್ ಸೆಂಟ್ರಿಗೆ ಕೈ ಹಾಕ್ಕೊಂಡು ನೋಡಿ, ಸ್ಲೀವ್ ಸೆಂಟ್ರಿಗೆ ಕೈ ಹಾಕ್ಕೊಂಡು ನಾವು ನೋಡಿ, ಇಲ್ಲಿ ಈ ಬಟ್ಟೆ ಬಂದುಬಿಟ್ಟು ನಮಗೆ ಒಂದು ಲೇಯರ್ ಮಾತ್ರ ಹಿಂಗಿರಬೇಕು, ಓಕೆ ಅಲ್ವಾ? ನೋಡಿ, 1 ದಾರ ಇಲ್ಲ 2 ದಾರ ಅಷ್ಟೇ, ಇವಾಗ ಗೊತ್ತಾಗುತ್ತಲ್ವ ನಿಮಗೆ ನೀಟಾಗಿ, ಇಷ್ಟು ಮಾತ್ರ, ಓಕೆ? ಇಷ್ಟು ಮಾತ್ರ ಹಾಕ್ಕೊಂಡು ಹೆಮ್ಮಿಂಗು, ಗೊತ್ತಾಯ್ತಲ್ವ ಫ್ರೆಂಡ್? ಇಷ್ಟು ಮಾತ್ರ. ಇವಾಗ ನೋಡಿ, 2 ದಾರ ನೋಡಿ, ಬಾಡಿ ಪೀಸು ಬರೀ 2 ದಾರ ತೊಗೊಂಡಿದ್ದೀನಿ, ಆಮೇಲೆ ಸ್ಲೀವ್ದು, ಓಕೆ? ಇವಾಗ ನೋಡಿ, ಈ ಥರ ಮಾಡಿದಾಗ ನಾವಿಲ್ಲಿ ಸೂದಿ ಚುಚ್ಚುತ್ತೀವಲ್ವ, ಅಂದರೆ ಕೆಳಗಡೆಗೆ ಸೂದಿ ಹಾಕಿದಾಗ ನಮಗೆ ಕೆಳಗಡೆ ಬೆರಲು ಅಡ್ಡ ಇರಬೇಕು, ಅವಾಗ ನಮಗೆ ಆ ಪೀಸ್ ಎಷ್ಟು ಸಿಕ್ಕತ್ತೆ ಅಂತ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಬೆರಲಿಲ್ಲ ಅಂದರೆ ಅದು ನಮಗೆ ಕರೆಕ್ಟಾಗಿ ಗ್ಯಾಪ್ ಸಿಕ್ಕಲ್ಲ, ಕೆಳಗಡೆ ಕಂಪಲ್ಸರಿ ಬೆರಲು ಮಡಗೆ ಇರಬೇಕು, ಓಕೆ ಅಲ್ವಾ? ನೋಡಿ, ಅವಾಗ ನಿಮಗೆ ಇದು ಫಾಸ್ಟ್ ಆಗುತ್ತೆ, ಓಕೆ? ಇವಾಗ ಈ ಥರ ಎಲ್ಲ ಮಾಡ್ಕೋಬಿಟ್ಟು ನೋಡಿ, ಇವಾಗ ಹಿಂಗಾಯ್ತಲ್ವಾ? ಇವಾಗ ನಾವು ಈ ಪೀಸ್ ಇಲ್ಲಿ ಮಡಗಿ ನೋಡಿ, ಇಲ್ಲಿ ಮಡಗಿಬಿಟ್ಟು ಹಿಂಗೆ ಇಟ್ಕೋಬೇಕು. ಇವಾಗ ಈ ಥರ ಈ ಪೀಸ್ನ ಈ ಬೆರಲು ಇದನ್ನಂತ ಲಾಕ್ ಮಾಡಿಕೊಂಡು ಹಿಂಗೆ ಇಟ್ಕೋಬೇಕು. ಇವಾಗ ಅಂದರೆ ಇಲ್ಲಿರೋ ದಾರನೂ ಟೈಟಾಗಿರ್ತದೆ. ಮತ್ತು ನೋಡಿ, ಈ ಬೆರಲು ಇವಾಗ ಕೆಳಗಡೆಗೆ ಬಂತು, ಓಕೆ ಅಲ್ವಾ? ಅಲ್ಲೇ ಅಷ್ಟೇ ನೋಡಿ, ಗೊತ್ತಾಯ್ತಲ್ವ ನೋಡಿ, ಈಗ ನೀಟಾಗಿ ಈ ಥರನೂ ಬರುತ್ತೆ, ಓಕೆ? ಇದೊಂಥರ ಮೆಥಡ್ ಆದರೆ ಇದೊಂಥರ ಮೆಥಡ್, 2 ಮೆಥಡಿಂದ ನೀವು ಹೆಮ್ಮಿಂಗ್ ಮಾಡ್ಬೋದು, ಓಕೆ ಅಲ್ವಾ? ಇದು ಈ ಥರ ಆದಾಗ ಇದು ಕಂಟಿನ್ಯೂ, ಅಂದರೆ ಇದು ಕಂಟಿನ್ಯೂ ಅಂದರೆ ಎಲ್ಲೂ ಲಾಕ್ ಆಗಿರಲ್ಲ, 1 ಬೈ 1 1 ಬೈ 1 1 ಬೈ 1 ಈ ಥರ ಕಂಟಿನ್ಯೂ ಆಗ್ತಾ ಇರ್ತದೆ, ಮೇಲುಗಡೆ ಬರ್ತಾ ಇರೋ ಕೆಳಗಡೆಯಿಂದ ಹೋಗ್ತಾ ಇರ್ತದೆ, ಓಕೆ ಅಲ್ವಾ? ಇದು ಬಂದುಬಿಟ್ಟು ನಾನು ಫುಲ್ ಇದು ಒಂದು ಸ್ಲೀವ್ ಇದು ಈ ಥರ ಕಂಟಿನ್ಯೂ ಮಾಡಿಬಿಡ್ತೀನಿ, ಇವಾಗ ನೋಡಿ ಇದು ಕೊನೆ ಎಂಡ್ ಗಂಟ ಮಾಡಿದ್ದೀನಿ, ಕೊನೆ ಎಂಡ್ ಗಂಟ ಮಾಡಿ ಇವಾಗನಷ್ಟೇ ನೋಡಿ, ಇಲ್ಲಿ ತಗೊಳ್ಳುವಾಗ ಹುಷಾರಾಗಿ ತಗೋಬೇಕು, ಯಾಕಂದರೆ ಒಂದು ಲೇಯರ್ ಮಾತ್ರ ನಾವು ಇಲ್ಲಿ ಹಾಕ್ಬೇಕಾಗತ್ತೆ, ಬಟ್ 2 ಲೇಯರ್ ಸೇರ್ಸಿ ಹಾಕಿಬಿಟ್ರೆ ನಮಗೆ ಅವರೇನಾದ್ರು ಲೂಸ್ ಮಾಡೋಕ್ಕೆ ಸ್ಟಿಚ್ ಬಿಟ್ಟರೆ ಆವಾಗ ಈ ಹೆಮ್ಮಿಂಗ್ ಸ್ಟಿಚ್ಚು ಕಟ್ಟಾಗುತ್ತೆ, ಓಕೆ? ಇವಾಗ ನೋಡಿ,
ಸೂದಿ ಹಾಕ್ಬಿಟ್ಟು ಒಂದು ರೌಂಡು ಸೂದಿಗೆ ಈ ದಾರನ ಒಂದು ರೌಂಡ್ ಹಾಕಿ ಎಳ್ಕೊಂಡ್ರೆ ಸಾಕು. ಗೊತ್ತಾಯ್ತಲ್ವಾ? ನಿಮಗೆ ಇನ್ನೂ ಒಂದು ರೌಂಡು ಈ ಥರ ಹಾಕ್ಬಿಟ್ಟು ಎಳ್ಕೊಂಡ್ರೆ ಸಾಕು. ಇವಾಗ ನಾನು ಮತ್ತೊಂದು ಮೆಥಡ್ ತೋರಿಸ್ಕೊಡ್ತೀನಿ. ಸೇಮ್ ಆಗಿ ಗಂಟು ಹಾಕ್ಕೊಂಡು ಎರಡನೇ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇವಾಗ ನೋಡಿ, ಇವಾಗ ಸೇಮ್ ಹಿಂಗೆ ಒಳಗಡೆ ಕೈ ಹಾಕ್ಕೊಂಡು ಫಸ್ಟ್ ಈ ಬೆರಲು ಇಂದ ಇಲ್ಲಿ ಒಳಗಡೆ ಇಟ್ಕೊಂಡು ಎರಡು ಬೆರಲು ಇಲ್ಲಿ ಇಟ್ಕೊಂಡು ಪೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಫಸ್ಟ್ ಹಾಕ್ಬಿಟ್ಟು ಈ ಥರ ಲಾಕ್, ಇದು ಬಂದುಬಿಟ್ಟು ಲಾಕ್ ಎಮ್ಮಿಂಗ್ ಅಂತೀವಿ ನೋಡಿ. ಸೇಮ್ ಅಷ್ಟೇ ಒಂದು ರೌಂಡ್ ನೀಡ್ಲಿಕ್ಕೆ ಸುತ್ತಬಿಟ್ಟು ಈ ಥರ ತಗೊಂಡು ಇದು ಲಾಕ್ ಎಮ್ಮಿಂಗ್, ಇದನ್ನು ಲಾಕ್ ಎಮ್ಮಿಂಗ್ ಅಂತಾರೆ. ನೀವು ಎಮ್ಮಿಂಗ್ಗೆ ಇವಾಗ ನಾನು ಎರಡು ದಾರ ಯೂಸ್ ಮಾಡ್ತಾಯಿದ್ದೀನಿ, ನೀವು ಒಂದು ದಾರ ಬೇಕಾದ್ರೂ ಯೂಸ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಲಾಕ್ ಎಮ್ಮಿಂಗು ನೋಡಿ. ಇವಾಗ ಸಪೋಸ್ ಇದು ನಾನು ಲಾಕ್ ಮಾಡಿಲ್ಲ ಅಂತ ಟೈಮಲ್ಲಿ, ಕೊನೆ ಟೈಮಲ್ಲಿ ನೀವು ಈ ಥರ ಬೇಕಾದ್ರೂ ಹಾಕ್ಕೊಂಡ್ರೆ ಲಾಕ್ ಎಮ್ಮಿಂಗ್ ಅಂದರೆ ಡಬಲ್ ಕೆಲಸ, ಇದಾದರೆ ಸಿಂಗಲ್ ಕೆಲಸ. ಓಕೆ ಅಲ್ವಾ? ಇವಾಗ ನೋಡಿ, ಇಷ್ಟು ದೂರ ಮಾಡಾದಮೇಲೆ ನೋಡಿ, ಇಲ್ಲಿ ಕೈ ಹಿಂದ್ಗಡೆ ಲಾಕ್ ಮಾಡಿಬಿಟ್ಟು ಈ ಥರ. ಓಕೆ ನೋಡಿ, ಈ ಥರ ಇದು ಲಾಕ್ ಎಮ್ಮಿಂಗು ಅಂತ ನಾವು ಕರಿತೀವಿ. ಓಕೆ ಅಲ್ವಾ ಫ್ರೆಂಡ್? ಇವಾಗ ನಾವು ಲಾಕ್ ಎಮ್ಮಿಂಗನ್ನು ನೋಡಿದ್ದೀವಿ, ಹಾಗೆ ಕಂಟಿನ್ಯೂ ಎಮ್ಮಿಂಗನ್ನು ನೋಡಿದ್ದೀವಿ. ನೋಡಿ ಫ್ರೆಂಡ್, ನಮ್ಮ ಚಾನಲ್ ಏನಾದರೂ ಇಷ್ಟ ಆದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೈಲರಿಂಗ್ ಕ್ಲಾಸ್ಗಳಿಗೆ ನೀವು ಏನೋ ಕಲಿಬೇಕು ಅನ್ನೋದಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾವು ನಿಮಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಮತ್ತೊಂದು ಏನಂದರೆ, ನಾನು ಕಾಲ್ನು ಮಾಡಿ, ನನ್ನ ನಂಬರ್ 9241733018, ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಸಹಾಯ ಮಾಡಿಕೊಡ್ತೀನಿ, ಇಲ್ಲಾಂದರೆ ಒಂದು ವಿಡಿಯೋನೇ ನಿಮಗೆ ರೆಡಿ ಮಾಡಿ ಕೊಡ್ತೀನಿ. ನೋಡಿ, ಎರಡು ರೀತಿನೂ ಇದು ಲಾಕ್ನೂ ಮಾಡ್ಕೋಬೋದು. ಓಕೆ, ಈ ಥರ ಮಾಡಿ. ನೋಡಿ, ನಿಮಗೆ ಎಲ್ಲ ರೀತಿಯೂ ನಾನು ತೋರಿಸ್ಕೊಡ್ತೇನೆ, ಈ ರೀತಿನೂ ಮಾಡ್ಕೋಬೋದು. ಇದು ಬಂದುಬಿಟ್ಟು ಲಾಕ್ ಎಮ್ಮಿಂಗ್, ಗೊತ್ತಾಯ್ತಲ್ವಾ? ಇದು ಬಂದುಬಿಟ್ಟು ಲಾಕ್ ಎಮ್ಮಿಂಗು. ಮತ್ತು ಸೇಮ್ ಇಲ್ಲಿ ನಾವು ಇಲ್ಲೇನು ಲಾಕ್ ಮಾಡೋದೇನು ಬೇಕಾಗಿಲ್ಲ, ಒಂದು ಲೇಯರ್ ಮಾತ್ರ ತೊಗೋಬೇಕು ನೀವು, ಇಲ್ಲಿ ಎರಡು ಲೇಯರು ಸೇರಿಸಿ ತೊಗೋಬಾರ್ದು. ಇವಾಗ ಅದಕ್ಕೆ ಒಂದು ಲಾಕ್ ಮಾಡಿದ್ದೀನಿ, ಇದಕ್ಕೆ ಎರಡು ಲಾಕ್ ಮಾಡಿಬಿಟ್ಟು ಹೇಳ್ಕೊಂಡ್ರೆ ಸಾಕು. ಓಕೆ ನೋಡಿ ಫ್ರೆಂಡ್, ಎಮ್ಮಿಂಗು ಅದೇ ಉಲ್ಟಾ ಮಾಡಿ ಸೀದಾ ಮಾಡಿ ತೋರಿಸ್ತೇನೆ. ಓಕೆ ಅಲ್ವಾ? ಈ ಸೈಡು ಲಾಕ್ ಎಮ್ಮಿಂಗು ಮಾಡಿರೋದು, ಈ ಸೈಡು ಲಾಕ್ ಎಮ್ಮಿಂಗು, ಮತ್ತು ಈ ಕಡೆ ಸೈಡು ಕಂಟಿನ್ಯೂ ಎಮ್ಮಿಂಗ್ ಮಾಡಿರೋದು. ಓಕೆ ಓಕೆ ಫ್ರೆಂಡ್ಸ್, ಬಾಯ್.